ಎಲ್ಲರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಹಾಗಣಪತಿಗೆ ಪ್ರಿಯವಾಗಿರುವಂತಹ ಕೆಲವು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಲಡ್ಡು ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬ ಆರೋಗ್ಯಕರನೂ ಹೌದು ತುಂಬಾನು ರುಚಿಯಾಗಿರುತ್ತೆ ಚೌತಿ ಲಡ್ಡು ಅಂತ ಸಾಧಾರಣ ಎಲ್ಲ ಕಡೆ ಇದನ್ನ ಮಾಡ್ತಾರೆ ಅಲ್ಲಿ ಯಾವ್ಯಾವ ಪದಾರ್ಥಗಳು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಕೆಲವು ಪದಾರ್ಥಗಳು ಸೇರಿಸ್ತಾರೆ ಕೆಲವು ಪದಾರ್ಥಗಳನ್ನು ಬಿಡ್ತಾರೆ ಇದು ಅಷ್ಟೇನೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕರನೂ ಹೌದು ಇದನ್ನ ಮಾಡಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅರಳು ಭತ್ತದ ಅರಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಭತ್ತ ಇದೆಲ್ಲ ಇರುತ್ತೆ ಸ್ವಲ್ಪ ಧೂಳು ಭತ್ತ ಎಲ್ಲ ಇರುತ್ತೆ ಇದನ್ನೆಲ್ಲ ಆರಿಸಿ ಕ್ಲೀನ್ ಮಾಡಿರೋವಂಥ ಅರಳು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಇದು ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಇದ್ರ ಬದಲಾಗಿ ಹುರಗಡ್ಲೆ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಕಡಲೆ ಬೀಜ ಅರ್ಧ ಕಪ್ಪು ಮತ್ತು ಈ ಥರ ಒಣಕೊಬ್ಬರಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಗಿಟ್ಕು ಪೂರ್ತಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನೂರ ಎಪ್ಪತ್ತೈದು ಗ್ರಾಮ್ ಇತ್ತು ಗಿಟ್ಕದು ಹಾಗೆಯೇ ಬಿಳಿ ಎಳ್ಳು ಕಾಲು ಕಪ್ಪು ಕರಿ ಎಳ್ಳು ಸಹ ಉಪಯೋಗಿಸ್ಕೊಳ್ಬೋದು ಗೋಡಂಬಿ ಚೂರುಗಳು ಕಾಲು ಕಪ್ಪು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಅರ್ಧ ಕೆ ಜಿ ಮತ್ತು ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡು ಕಡಲೆ ಕಡಲೆಬೇಳೆನ ಹಾಕ್ಕೊಳ್ಳೋಣ ಇದನ್ನು ಮಧ್ಯಮ ಉರಿನಲ್ಲಿ ಹುರ್ಕೊಳ್ಬೇಕು ಇದೆಲ್ಲ ಒಳ್ಳೆ ಕೆಂಪಗಾಗಿ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಗಡ್ಲೆ ಆದರೆ ನೇರವಾಗಿ ಹಾಗೆ ಸೇರಿಸ್ಕೊಳ್ಬೋದು ನೋಡಿ ಈ ಥರ ಹುರಿದು ಇದನ್ನು ಆರಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಅದೆಲ್ಲ ಆರಿ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು ಹಂಗಂತೇಳಿ ತುಂಬ ನುಚ್ಚು ನುಚ್ಚು ಇರಬಾರ್ದು ಈ ಥರ ತರ್ತರಿಯಾಗಿ ಪುಡಿ ಮಾಡಿ ಇದನ್ನು ಒಂದು ಬಟ್ಲಿಗೆ ಹಾಕಿ ಪಕ್ಕ ಇಟ್ಕೊಳ್ಳೋಣ ಇವಾಗ ಅದೇ ಪ್ಯಾನ್ಗೆ ಕಡಲೆ ಬೀಜ ಹಾಕ್ಕೊಳ್ಳೋಣ ಈ ಕಡಲೆ ಬೀಜನೂ ಅಷ್ಟೇ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದೆಲ್ಲ ಗರ್ಗರಿ ಆಗುತ್ತೆ ನೋಡಿ ಸಿಪ್ಪೆ ಎಲ್ಲ ಹೋಗಿ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರಿದು ಹಾರಕ್ಕೆ ತೆಗೆದಿಡಬೇಕು ಆರಿದ ಮೇಲೆ ಈ ಥರ ಸಿಪ್ಪೆ ತೆಗೆದು ಪಕ್ಕ ತೆಗೆದಿಟ್ಕೊಳ್ಳೋಣ ಹಾಗೆ ಅದೇ ಪ್ಯಾನ್ಗೆ ಎಳ್ಳನ್ನು ಹಾಕ್ಕೊಳ್ಳೋಣ ಈ ಎಳ್ಳೆಲ್ಲ ಚೆನ್ನಾಗಿ ಚಿಟ್ಗುಟ್ಬೇಕು ಒಳ್ಳೆ ಪರಿಮಳ ಬರುತ್ತೆ ಎಳ್ಳಿಂದು ಅಲ್ಲಿವರೆಗೂ ಇದನ್ನು ಮಧ್ಯಮ ಊರಿನಲ್ಲಿ ಹುರ್ಕೊಳ್ಬೇಕು ಸೀದೋಗಬಾರ್ದು ಆ ಥರ ನೋಡ್ಕೊಳ್ಬೇಕು ಎಳ್ಳನ್ನು ನೋಡಿ ಹೀಗೆ ಈ ಥರ ಚೆನ್ನಾಗಿ ಹುರಿದು ಇದನ್ನು ಸಹ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಮಿಕ್ಸರ್ ಈ ಅರಳನ್ನು ಹಾಕ್ಕೊಳ್ಳೋಣ ಭತ್ತದ ಅರಳಿಟ್ಕೊಂಡಿದ್ವಲ್ಲ ಅದನ್ನು ಇದನ್ನು ಎಲ್ಲ ಒಂಥರ ಪುಡಿ ಮಾಡಿಕೊಳ್ಬೇಕು ಇದೂ ಅಷ್ಟೇ ಒಂದು ಎರಡು ರೌಂಡ್ ಮೂರು ರೌಂಡು ಮಾಡಿದರೆ ಪುಡಿ ಆಗತ್ತೆ ನುಣ್ಣಗಾಗಬಾರ್ದು ಆ ಥರ ನೋಡ್ಕೊಳ್ಬೇಕು ನೋಡಿ ಹೀಗೆ ಈಗ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ ನೀರು ಜಾಸ್ತಿ ಸೇರಿಸಬಾರ್ದು ಪಾಕ ಬರೋಕ್ಕೆ ತಡ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಇದನ್ನು ಕರಗಿಸ್ಕೊಳ್ಳೋಣ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡ್ರೆ ಉತ್ತಮ ಸೀದೋಗಲ್ಲ ಪದಾರ್ಥಗಳು ಹೇಗೆ ಈ ಥರ ಕ್ಲೀನಾಗೆಲ್ಲ ಶೋಧಿಸ್ಕೊಂಬಿಡೋಣ ಆಮೇಲೆ ಇದನ್ನು ಮಧ್ಯಮ ಉರಿನಲ್ಲಿ ನಿಧಾನಕ್ಕೆ ಕೈ ಇರಬೇಕು ಪಾಕ ಬರೋವರೆಗೂ ಇದು ಒಂದೆಳೆ ಪಾಕಕ್ಕಿನ್ನ ದಪ್ಪ ಬರಬೇಕು ಹಂಗಂತೇಳಿ ಉಂಡೆ ಪಾಕ ಆಗಬಾರ್ದು ಆ ಥರ ಹದ ನೋಡ್ಕೊಳ್ಬೇಕು ಈ ಥರ ಆವಾಗವಾಗ ನೋಡ್ಕೊತಾ ಇರಬೇಕು ಬಿಸಿ ಇರತ್ತೆ ಸ್ವಲ್ಪ ಜೋಪಾನವಾಗಿ ಕೈ ಇಟ್ಕೊಳ್ಬೇಕು ನೋಡಿ ಇಷ್ಟು ಈ ಥರ ಹದ ಬಂದರೆ ಸಾಕಾಗುತ್ತೆ ಹೀಗೆ ಈಗ ಉರಿನ ಸಣ್ಣ ಮಾಡಿಬಿಟ್ಟು ಒಂದೊಂದೇ ಪದಾರ್ಥ ಸೇರಿಸೋಣ ಮೊದಲು ಈ ಕಡಲೆಬೇಳೆ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಬಿಡುತ್ತೆ ಇಲ್ಲ ಅಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಉಳಿದಿರೋ ಪದಾರ್ಥಗಳನ್ನೆಲ್ಲ ಸೇರಿಸೋಣ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಹುರಿದು ಅದನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಹುರಿದಿಟ್ಕೊಂಡಿದ್ದು ಬಿಳಿ ಎಳ್ಳು ಸಹ ಸೇರಿಸ್ಕೊಳ್ಳೋಣ ಹಾಗೆಯೇ ಗೋಡಂಬಿ ಚೂರುಗಳನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಒಣ ಕೊಬ್ಬರಿ ಇಟ್ಕೊಂಡಿದ್ವಲ್ಲ ಸಣ್ಣ ಚೂರು ಮಾಡಿ ಇದನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಕ ಉಂಡೆ ಪಾಕ ಆಗಿಬಿಟ್ರೆ ಏನಾಗುತ್ತೆ ಬೇಗ ಗಟ್ಟಿ ಆಗ್ಬಿಡತ್ತೆ ನಮ್ಗೆ ಉಂಡೆ ಕಟ್ಟೋಕ್ಕೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಉಂಡೆ ಪಾಕಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು ಪಾಕದ ಹದ ಆವಾಗಲೇ ನಮಗೆ ಉಂಡೆ ಕಟ್ಕೊಳ್ಳೋಕ್ಕೆಲ್ಲ ಟೈಮ್ ಸಿಗತ್ತೆ ಇಲ್ಲಾಂದರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಕಡೆಯದಾಗಿ ಈ ಅರಳಿನ ಪುಡಿನ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸಿದ ಮೇಲೂ ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನೋಡಿ ಇವಾಗೆಲ್ಲ ಗಟ್ಟಿ ಆಗ್ತಾಯಿದೆ ಇನ್ನು ಜಾಸ್ತಿ ಹೊತ್ತೇನಿಲ್ಲ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡುಬಿಡೋಣ ಯಾಕಂದ್ರೆ ಆ ಪಾತ್ರೆ ಬಿಸಿಗೇ ಕೆಲವು ಸಲ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕು ಅದಕ್ಕೋಸ್ಕರ ಇನ್ನೊಂದು ತಟ್ಟೆಗೆ ಇದನ್ನು ಹಾಕ್ಕೊಂಡು ಬಿಡೋಣ ಎಲ್ಲ ಚಮಚದಲ್ಲಿ ಒಂದು ಸಲ ಒಂದು ಸ್ವಲ್ಪ ಅಗಲ ಮಾಡಿ ಬಿಟ್ಬಿಡೋಣ ಈ ಥರ ಒಂದು ಸ್ವಲ್ಪ ಆರಬೇಕು ಜಾಸ್ತಿ ಆರಕ್ಕೆ ಬಿಡಬಾರ್ದು ಮೇಲೆ ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊಳ್ಳೋಣ ತುಪ್ಪ ಹಾಕಿದರೆ ಉಂಡೆ ಕಟ್ಟೋಕ್ಕೂ ಸುಲಭ ಆಗುತ್ತೆ ಕೈಗೂ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಒಂದು ಸೈಡಿಂದ ತಗೊಳ್ಬೇಕು ಮಧ್ಯೆ ಇರೋದು ಜಾಸ್ತಿ ಬಿಸಿ ಇರತ್ತೆ ಯಾವಾಗ್ಲೂ ಸೈಡಿಂದ ತಗೊಂಡು ಸ್ವಲ್ಪ ಬಿಸಿ ಇರೋವಾಗ್ಲೇ ಈ ಥರ ಉಂಡೆ ಕಟ್ಕೊಳ್ಬೇಕು ಇದನ್ನು ನಾವು ಜಾಸ್ತಿ ಬಿಟ್ಟರೆ ಎಲ್ಲ ಬರ್ಫಿ ಥರ ಗಟ್ಟಿ ಆಗ್ಬಿಡತ್ತೆ ನೋಡಿ ಹೀಗೆ ಈ ಥರ ಎಲ್ಲದನ್ನು ಉಂಡೆ ಕಟ್ಟಿ ತೆಗೆದಿಟ್ಕೊಂಡ್ರೆ ಈ ಒಂದು ಚೌತಿ ಲಡ್ಡು ಅಥವಾ ಚೌತಿ ಉಂಡೆ ತಯಾರಾಗುತ್ತೆ ಎಲ್ಲ ಮಹಾಗಣಪತಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡಿರೋವಂಥದ್ದು ಮತ್ತು ಆರೋಗ್ಯಕರವಾಗಿರುವಂಥ ವಸ್ತುಗಳು ಹೌದು ಇನ್ನೇನು ಈ ವಿನಾಯಕ ಹಬ್ಬ ಬರ್ತಾ ಇದೆ ಅವತ್ತು ಸಹ ಇದನ್ನು ಮಾಡಿ ಮಹಾಗಣಪತಿಗೆ ನೈವೇದ್ಯ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಆರೋಗ್ಯಕರನೂ ಹೌದು ತುಂಬ ಸುಲಭವಾಗೂ ಮಾಡ್ಕೊಳ್ಳೋವಂಥದ್ದು ಮನೆಯಲ್ಲಿರೋ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈಗಾಗಲೇ ನಾವು ಚಕ್ಲಿ ಕಟ್ಲೆ ಬೇಳೆ ಉಸ್ಲಿ ಮೋದಕ ಕಡುಬು ಈ ವಿಡಿಯೋಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಲ ಚೆಕ್ ಮಾಡ್ಕೊಳ್ಳಿ ಈ ಒಂದು ಚೌತಿ ಲಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು